ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಕೇವಲ ಎರಡೇ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಸ್ವೀಟ್ ಶಾಪ್ ಸ್ಟೈಲಲ್ಲಿ ಆ್ಯಪಲ್ ಸ್ವೀಟ್ ಮಾಡ್ತಾರಲ್ವಾ, ಎಷ್ಟು ಸಿಂಪಲಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಸಿಂಪಲಾಗಿ ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಸೊ ದಟ್ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ. ಸ್ವೀಟ್ ಶಾಪ್ ಸ್ಟೈಲಲ್ಲಿ ಮಾಡಿರುವಂಥ ಈ ಆ್ಯಪಲ್ ಸ್ವೀಟು ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್, ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸು, ಮತ್ತು ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ತುಂಬ ಇಷ್ಟವಾದಂಥ ರೆಸಿಪಿ ಇದು. ಇದು ನಾವು ಎಲ್ಲ ಹಬ್ಬಗಳಿಗೆ ಹಾಗೆ ತುಂಬ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ಮೊದಲು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನೋಡಿ ಅರ್ಧ ಕಪ್ ಅಂತ ಮೆಷರ್ಮೆಂಟ್ ಇರುತ್ತಲ್ವ, ಅದರಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ ಅದರಲ್ಲಿ ಮೆಷರ್ ಮಾಡಿಕೊಂಡು ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ, ಹಾಗೆ ಅದೇ ಸೇಮ್ ಮೆಷರ್ಮೆಂಟ್ ಅರ್ಧ ಕಪ್ಪಿನಷ್ಟು ನೀರು ಹಾಕೋತಾ ಇದ್ದೀನಿ. ನಾವಿಲ್ಲಿ ಎಷ್ಟು ಸಕ್ಕರೆ ತೊಗೋತೀವೋ ಅಷ್ಟೇ ನೀರನ್ನು ತೊಗೋಬೇಕು. ಹಾಗೆ ಇದನ್ನು ಅಂಟು ಪಾಕ ಮಾಡ್ಕೋಬೇಕು. ಒಂದೆಳೆ ಪಾಕ ಬೇಡ, ಒಂದು ಸ್ಟ್ರಿಂಗ್ ಪಾಕ ಬೇಡ, ಇದು ಜಸ್ಟ್ ಒಂದೆಳೆ ಪಾಕ ಆದರೆ ಸಾಕು. ನೋಡಿ ಇವಾಗ ಆಲ್ಮೋಸ್ಟ್ ಪಾಕ ರೆಡಿ ಆಗ್ತಾ ಬಂತು, ನೋಡಿ ತೋರಿಸ್ತೀನಿ. ಈ ಥರ ಅಂಟಬೇಕು ಅಷ್ಟೇ, ಕೈಗೆ ಹಿಡಿದಾಗ ಈ ರೀತಿ ಅಂಟಿದ್ರೆ ಸಾಕಾಗತ್ತೆ. ಈ ಅಂಟು ಪಾಕ ಬಂದಮೇಲೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೋಬೇಕು. ಆನಂತರ ಒಂದು ಕಪ್ ಮೆಷರ್ಮೆಂಟ್ ಇರುತ್ತಲ್ವ ಆ ಕಪ್ಪು, ಅದರಲ್ಲಿ ಒಂದೂವರೆ ಕಪ್ಪಿನಷ್ಟು ಮಿಲ್ಕ್ ಪೌಡರು, ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಅದು ತೊಗೊಂಡ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು, ಒಟ್ಟಿಗೆ ಎಲ್ಲದನ್ನು ಹಾಕ್ಕೊಂಡ್ರೆ ಕೆಲವೊಮ್ಮೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ನಾನು ಯಾವ ರೀತಿ ಹಾಕೋತಾ ಇದ್ದೀನಲ್ವಾ, ಸ್ವಲ್ಪ ಸ್ವಲ್ಪನೇ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಈ ಪಾಕಕ್ಕೆ ಕಲಸ್ಕೋಬೇಕು. ಗಂಟಿಲ್ಲದೆ ಕಲಸ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಬೇಕು, ಚಿಕ್ಕ ಪುಟ್ಟ ಗಂಟುಗಳಿದ್ದರೂ ಪರವಾಗಿಲ್ಲ, ನೆಕ್ಸ್ಟು ಬಿಸಿ ಮಾಡ್ತಾ ಮಾಡ್ತಾ ಗಂಟುಗಳೆಲ್ಲ ಒಡ್ಕೊಳ್ಳುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಅಂತ, ಇದೇ ರೀತಿಯಾಗಿ ಕಲಸ್ಕೋಬೇಕು. ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಮಿಲ್ಕ್ ಪೌಡರು, ಅದನ್ನು ಕೂಡ ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ನೋಡಿ ನೋಡಿ ಇದು ಕೂಡ ಅಷ್ಟೇ, ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೋಬೇಕು. ಈ ಮಿಲ್ಕ್ ಪೌಡರ್ ಹಾಕ್ಕೊಂಡಾಗ ಗಟ್ಟಿ ಅನಿಸುತ್ತೆ ನಮಗೆ ಈ ಸ್ವೀಟು, ಬಟ್ ಅದು ಗಟ್ಟಿ ಆಗಲ್ಲ, ಮತ್ತೆ ನೀರಾಗೇ ಆಗುತ್ತೆ. ನೋಡಿ ಪೂರ್ತಿ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇವಾಗ ಇದು ಇದೇ ರೀತಿಯಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಸ್ಟೌ ಯಾವುದೇ ಕಾರಣಕ್ಕೂ ಮೀಡಿಯಮ್ ಅಥವಾ ಹೈಯಲ್ಲಿ ಇಟ್ಕೋಕೂಡ್ದು, ಸಿಮ್ಮಲ್ಲೇ ಇಟ್ಕೋಬೇಕು. ಇವಾಗ ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬಿಸಿ ಹಾಲಲ್ಲಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ಟೈಮಲ್ಲಿ ಹುರ್ಕೊಳ್ಳುವಾಗ ಸ್ವಲ್ಪ ಅವಶ್ಯಕತೆ ಇದ್ದರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಕೆಲವು ಮಿಲ್ಕ್ ಪೌಡರ್ಗಳು ಬೇಗ ನೀರಾಗಿಬಿಡುತ್ತೆ, ಕೆಲವು ಮಿಲ್ಕ್ ಪೌಡರ್ಗಳು ಆಗೋದಿಲ್ಲ, ಆವಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ. ನೋಡಿ ಇಲ್ಲಿ ಯಾವ ರೀತಿ ಇದು ನೀರಾಗಿದೆ, ಇವಾಗ ನೋಡಿ ಗಂಟುಗಳು ಕಾಣಿಸ್ತಾ ಇದೆ. ಇವಾಗ ಇದು ಬಿಸಿ ಆಗ್ತಾ ಇದ್ದಂಗೆ ಚೆನ್ನಾಗಿ ಇದನ್ನು ಕಲಸ್ಕೋಬೇಕು, ಆವಾಗ ಎಲ್ಲ ಗಂಟುಗಳು ಒಡ್ಕೊಂಡು ಹೋಗುತ್ತೆ, ಹಾಗೆ ಸಕ್ಕರೆ ಜೊತೆ ಇದು ಬೆರೆಯುತ್ತೆ. ನೋಡಿ ಇವಾಗ ಎಲ್ಲ ಗಂಟುಗಳು ಒಡೆದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವೀಟ್ದು. ಇದೇ ರೀತಿಯಾಗಿ ಸುಮಾರು 8-10 ನಿಮಿಷಗಳ ಕಾಲ ನಾವಿದನ್ನು ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ ಇದೇ ರೀತಿ ಇದು ಪ್ಯಾನ್ನ ಬಿಡ್ತಾ ಬರಬೇಕು, ಆವಾಗ ಇದು ಸ್ವೀಟ್ ರೆಡಿ ಆಯಿತು ಅಂತ ಅರ್ಥ. ಈ ಆ್ಯಪಲ್ ಸ್ವೀಟು ರೆಡಿ ಆಗ್ತಾ ಇರುತ್ತೆ. ನೋಡಿ ಇನ್ನೂ ಆಗಿಲ್ಲ, ಮತ್ತೆ ಇದನ್ನು ಹುರ್ಕೋತಾ ಇದ್ದೀನಿ ಇದೇ ರೀತಿ. ನಾವು ಯಾವುದೇ ಸ್ವೀಟ್ ಮಾಡುವಾಗಲೂ ಒಂದೇ ರೊಟೇಷನಲ್ಲಿ ಮಾಡಬೇಕು, ಆವಾಗ ಹದ ಚೆನ್ನಾಗಿ ಬರುತ್ತೆ. ನಾವು ಕೆಲವು ಸಾರಿ ಕ್ಲಾಕ್ ವೈಸು, ಕೆಲವು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿಕೊಂಡ್ರೆ ಸ್ವೀಟ್ ಹಾಳಾಗೋಗುತ್ತೆ, ಹದ ಕೆಟ್ಟೋಗುತ್ತೆ. ನೋಡಿ ಇಲ್ಲಿ ನಾನು ಒಂದೇ ಕ್ಲಾಕ್ ವೈಸಲ್ಲೇ ಮಾಡ್ಕೋತಾ ಇದ್ದೀನಿ, ಒಂದೇ ರೀತಿ ರೊಟೇಷನ್ ತೊಗೊಂಡು ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ರೆಡಿ ಆಯಿತು ಸ್ವೀಟು, ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಬಿಟ್ಟರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನೋಡಿ ಇದೇ ರೀತಿಯಾಗಿ ರೌಂಡ್ ಮಾಡ್ಕೋಬೇಕು, ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಇವಾಗ ನೋಡಿ ರೌಂಡ್ ಮಾಡಿಕೊಂಡೆ, ಇದೊಂದು ಆ್ಯಪಲ್ ಶೇಪ್ಗೆ ಮಾಡಿಕೊಂಡು ಸ್ವಲ್ಪ ಮಧ್ಯದಲ್ಲಿ ಹೋಲ್ ಥರ ಮಾಡ್ಕೋತಾ ಇದ್ದೀನಿ, ಸುಮ್ಮನೆ ಶ್ಯಾಲೋ ಆಗಿ ಹೋಲ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಲವಂಗ ಇರುತ್ತಲ್ವ, ಹಸಿ ಲವಂಗ, ಅದನ್ನು ಡೆಕೋರೇಷನ್ಗೆ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಲೀಫ್ಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಒಂದು ಪಿಸ್ತಾ ಇರುತ್ತಲ್ವ, ಪಿಸ್ತಾನ ಸ್ಲೈಸ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ಇಟ್ಕೋತಿದ್ದೀನಿ. ಇವಾಗ ಇದು ಪೇಡಾನ ಆ್ಯಪಲ್ ಶೇಪಲ್ಲಿ ನಾವು ಕ್ಲೀನಾಗಿ ಮಾಡ್ಕೋಬೇಕು ಕೈಯಿಂದ. ನೋಡಿ ಯಾವ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿಯಾಗಿ ಆ್ಯಪಲ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ತುಂಬ ತಣ್ಣಗಾಗಿಬಿಟ್ರೆ ಬರೋದಿಲ್ಲ, ಹಾಗಾಗಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು.
ಇಲ್ಲಿ ನೋಡಿ ರೆಡ್ ಕಲರ್ ಫುಡ್ ಕಲರ್ ಇದೆ ಅಲ್ವಾ, ಅದನ್ನು ಒಂದು ಬ್ರಷ್ನ ಸಹಾಯದಿಂದ, ಇದು ಫುಡ್ ಕಲರ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆರೋಗ್ಯಕ್ಕೆ, ನಮಗೆ ಇದು ಬೇಕು ಅಂದರೆ ಈ ಸ್ಟೆಪ್ನ ಫಾಲೋ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಪೇಡಾ ಕೂಡ ಇಡ್ಬೋದು ಆ್ಯಪಲ್ ರೀತಿ ಶೇಪ್ ಮಾಡಿಕೊಂಡು, ಇದು ಕೂಡ ಚೆನ್ನಾಗಿರುತ್ತೆ. ಈ ಕಲರ್ ಹಾಕೋದ್ರಿಂದ ಸೇಮ್ ನಮಗೆ ಸ್ವೀಟ್ ಸ್ಟಾಲಲ್ಲಿ ಹೇಗೆ ಸಿಗುತ್ತಲ್ವಾ ಅದೇ ರೀತಿಯಾದಂಥ ಪೇಡಾ ರೆಡಿ ಆಗುತ್ತೆ. 100% ಸ್ವೀಟ್ ಸ್ಟಾಲ್ ಸ್ಟೈಲಲ್ಲಿ ಆ್ಯಪಲ್ ಸ್ವೀಟು ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತು ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.